नमस्ते कर्नाटक नु प्रशांत एंड वेलकम टू द चैनल इवतने एपिसोड ना कर्नाटक प्रतियो हण्मे डेडिकेट अदर ना तुम्हें इंपारटेंट गेस्ट मीट मोता सीरियल मूवीस मेन फिटनेस कूड़ा सुमार कॉम्पिटिशन अटेंड सुमार ट्रॉफीस बे डीटेल अदिंत मुंचे रेडिया लेट्स गो ಇಷ್ಟೊತ್ತವರೆಗೂ ನಾನು ನಿಮಗೆ ಅವ್ರ ಬಗ್ಗೆ ತುಂಬಾನೇ ಹೇಳಿದೆ ಅವ್ರು ಯಾರು ಅಂತ ಈಗ ರಿವೀಲ್ ಮಾಡ್ತಿದ್ದೀನಿ ವೆಲ್ಕಮ್ ಚಿತ್ರಲ್ ಹಾಯ್ ಎವ್ರಿವನ್ ಹಾಯ್ ಚಿತ್ರಲ್ ಹೇಗಿದ್ದೀರಾ ಹೇಗೆ ನಡೀತಾ ಇದೆ ಸೂಪರ್ ಆಗಿದ್ದೀನಿ ಕೆಲಸಗಳು ಒಂದಷ್ಟು ನಡೀತಾ ಇದೆ ಯೂಶುವಲ್ ಆಗಿ ಲೈಕ್ ಆಕ್ಟ್ರೆಸ್ ಆಗಿರೋದ್ರಿಂದ ನಾನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಆಕ್ಟ್ರೆಸ್ ಮತ್ತೆ ಅಥ್ಲೀಟ್ ಸೊ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಅಂದ್ರೆ ಎಸ್ ಐ ಟಿ ಅನ್ನೋ ಒಂದು ಸಿನಿಮಾ ಈಗ ತಾನೇ ಡಬ್ಬಿಂಗ್ ಮುಗಿಸಿದೀವಿ ಅಂಡ್ ದೇ ಆರ್ ಟ್ರೈಂಗ್ ಫಾರ್ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇನ್ನ ಕನ್ಫರ್ಮ್ ಆಗಿಲ್ಲ ಹಾಗೆ ಸುರಾರಿ ಅಂತ ಒಂದು ಸಿನಿಮಾ ಶೂಟ್ ಮುಗಿಸಿದೀವಿ ಡಬ್ಬಿಂಗ್ ಗ್ರೇಡ್ ಇದೆ ಸೊ ಈಗ ನಮ್ಮ ಮೇನ್ ಮೋಟೋ ಈ ಇಂಟರ್ವ್ಯೂಗೆ ಏನಂದ್ರೆ ಈಗ ಸುಮಾರು ಹೆಣ್ಮಕ್ಳು ಫಿಟ್ನೆಸ್ ಬರೋಗಿಂತ ಮುಂಚೆ ಸುಮಾರು ಕ್ವೆಶ್ಚನ್ಸ್ ಗಳಿರುತ್ತವೆ ಫಿಟ್ನೆಸ್ ಜರ್ನಿ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನಮ್ಗೆ ಅನಿಸ್ತು ಕಿ ಅದನ್ನ ನಿಮ್ಮಿಂದಾನೇ ಅವ್ರಿಗೆ ಹೇಳಿದ್ರೆ ಅವರು ಜಾಸ್ತಿ ಮೋಟಿವೇಟ್ ಆಗ್ತಾರೆ ಅನ್ನೋದು ಸೊ ದಟ್ ಇಸ್ ವೈ ವಿ ಆರ್ ಹಿಯರ್ ಸೊ ವಿ ಆರ್ ಗನ್ನ ಸ್ಟಾರ್ಟ್ ವಿತ್ ವಾಟ್ ಮೋಟಿವೇಟೆಡ್ ಯು ಟುವರ್ಡ್ಸ್ ಫಿಟ್ನೆಸ್ ನಿಮಗೆ ಫಿಟ್ನೆಸ್ ಅನ್ನೋದು ನಿಮ್ಮ ಲೈಫಲ್ಲಿ ಹೇಗೆ ಇಂಟ್ರೊಡ್ಯೂಸ್ ಆಯ್ತು ಅಂದ್ರೆ ಫಿಟ್ನೆಸ್ ನಾನು ಮತ್ತೆ ನಿಮ್ಮ ಇಂಟ್ರೆಸ್ಟ್ ಟುವರ್ಡ್ಸ್ ಫಿಟ್ನೆಸ್ ಹೇಗೆ ಬೆಳೀತು ಅನ್ನೋದು ಎಲ್ಲರೂ ನಾರ್ಮಲ್ ಆಗಿ ಹೇಗೆ ಸಣ್ಣ ಆಗಬೇಕು ನನ್ನ ವೇಟ್ ಲಾಸ್ ಆಗಬೇಕು ಅಂತ ಸೇರ್ಕೊಂತಾರೆ ನಾರ್ಮಲ್ ಆಗಿ ಜಿಮ್ಗೆ ಹಾಗೆ ನಾನು ಕೂಡ ಸೇರ್ಕೊಂಡಿದ್ದು ಬಟ್ ಅದಾದ ಮೇಲೆ ಸಣ್ಣ ಆಗ್ತಾ ಆಗ್ತಾ ಐ ಗಾಟ್ ಇಂಟ್ರೆಸ್ಟ್ ಲೈಕ್ ಎಸ್ ಐ ಆಮ್ ಡೂಯಿಂಗ್ ಸಮಥಿಂಗ್ ನಂದು ವೇಟ್ ಲಾಸ್ ಆಗ್ತಿದೆ ಅಂಡ್ ಐ ಆಮ್ ಇನ್ ಟು ಪ್ರೋಗ್ರಾಮ್ಡ್ ಡಯಟ್ ಪ್ರೋಗ್ರಾಮ್ಡ್ ವರ್ಕ್ಔಟ್ಸ್ ಸೊ ನಾನು ಯಾಕೆ ಇದನ್ನು ಸೀರಿಯಸ್ ಆಗಿ ತಗೋಬಾರ್ದು ಅಂತ ಒನ್ ಮೇನ್ ರೀಸನ್ ನಾನು ಫಿಟ್ನೆಸ್ ಕಾಂಪಿಟಿಷನ್ಸ್ಗೆ ಎಂಟ್ರಿ ಆಗೋದಕ್ಕೆ ಅಂತಂದರೆ ನಮ್ಮ ಕೋಚ್ ಹೀ ಈಸ್ ದ ಸ್ಟ್ರಾಂಗೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಹೀ ವಿಲ್ ಕಾಂಪೀಟ್ ಇನ್ ಮೆನಿ ಇಂಟರ್ನ್ಯಾಷನಲ್ ಕಾಂಪಿಟಿಷನ್ಸ್ ಲೈಕ್ ಇನ್ ರಷ್ಯಾ ಸೊ 3 ವರ್ಷದಿಂದ ಕಂಟಿನ್ಯೂಸ್ಗೆ ಅವರೇ ಸ್ಟ್ರಾಂಗೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಆಗಿದ್ರು ಕೂಡ ಟೈಟಲ್ ಅವರೇ ವಿನ್ ಆಗಿದ್ರು ಸೊ ಅವ್ರು ನನ್ನ ಕೋಚ್ ಅವ್ರು ಯಾವಾಗಲೂ ಹೇಳೋರು ಆಲ್ರೆಡಿ ಯು ಆರ್ ಡೂಯಿಂಗ್ ವರ್ಕ್ಔಟ್ಸ್ ಆ್ಯಂಡ್ ಡಯಟ್ ವೈ ಕ್ಯಾಂಟ್ ಯು ಕಾನ್ಸಂಟ್ರೇಟ್ ಆನ್ ಬಿಕಿನಿ ಕಾಂಪಿಟಿಷನ್ಸ್ ಅಂತ ಸೊ ನಾನು ಅದನ್ನು ಕ್ಯಾಶುವಲ್ ಆಗಿ ತಗೋತಿದ್ದೆ ಏನೋ ರೇಗಿಸ್ತಾ ಇದ್ದಾರೆ ಅಂತಲ್ಲ ಆ ರೀತಿ ತಗೊಂತಾ ಇದ್ದೆ ನಾನು ಸೀರಿಯಸ್ ಆಗಿ ತಗೊಂಡೇ ಇರಲಿಲ್ಲ ಆ್ಯಂಡ್ ಒಂದು ಕಾಂಪಿಟೇಷನ್ ಅಟೆಂಡ್ ಕೂಡ ಮಾಡಿದೆ ನಾನು ಬ್ಯಾಂಗ್ಳೂರಲ್ಲಿ ಅಲ್ಲಿ ಹೋಗಿ ನೋಡಿದಾಗ ಅನಿಸ್ತು ವೈ ಕ್ಯಾಂಟ್ ಐ ಡೂ ದಿಸ್ ಅಂತ ಬಿಕಾಸ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಎಲ್ಲ ಬೇರೆ ಬೇರೆ ಜಾಗದಿಂದ ಬಂದಿದ್ರು ಲೈಕ್ ಡೆಲ್ಲಿ ಮುಂಬೈ ಬ್ಯಾಂಗ್ಳೂರಲ್ಲಿ ನಡೀತಿರುವಂಥ ಕಾಂಪಿಟೇಷನ್ಸ್ಗೆ ಬೆಂಗಳೂರಿನಿಂದನೇ ಯಾರು ಕಾಂಪಿಟೇಟರ್ ಇರಲಿಲ್ಲ ಸೊ ಐ ಥಾಟ್ ವೈ ಇಸ್ ಇಟ್ ಅಂತ ಅವರೆಲ್ಲ ಹೇಗೆ ತಿಳ್ಕೊಂಡಿದ್ರು ಅಂದರೆ ಇಲ್ಲಿಂದ ಯಾರು ಪಾರ್ಟಿಸಿಪೆಂಟ್ಸ್ ಇರಲ್ಲ ಸೊ ಮೆಡಲ್ ಹೊಡಿಯೋದು ಈಸಿ ಸೊ ವಿ ಕ್ಯಾನ್ ವಿನ್ ದ ಟೈಟಲ್ ಈಸಿಲಿ ಅಂದ್ಕೊಂಡು ಅವ್ರು ಬಂದಿದ್ರು ಸೊ ಐ ಥಾಟ್ ನಾನು ಯಾಕೆ ಟ್ರೈ ಮಾಡಬಾರ್ದು ಅದನ್ನ ಅಂತ ಐ ಆಮ್ ಸ್ಟ್ರಾಂಗರ್ ಮೆಂಟಲಿ ನಾನು ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಹೌ ಟು ಶೋ ಇಟ್ ಸೊ ಇಫ್ ಐ ವೇರ್ ಬಿಕಿನಿ ಆ್ಯಂಡ್ ವಾಕ್ ಆನ್ ದ ರ್ಯಾಂಪ್ ಆಬ್ವಿಯಸ್ಲಿ ಯು ನೀಡ್ ಅ ಸ್ಟ್ರಾಂಗ್ ಮೈಂಡ್ ಸೆಟ್ ಟು ಡೂ ದ್ಯಾಟ್ ವೆನ್ ಯು ಆರ್ ಕನ್ನಡಿಗ ಆ್ಯಂಡ್ ಕನ್ನಡದ ಒಂದು ಹುಡುಗಿಯಾಗಿ ತುಂಬ ಸ್ಟ್ರಾಂಗ್ ಮೈಂಡ್ ಸೆಟ್ ಬೇಕು ಬಿಕಾಸ್ ಎಷ್ಟೊಂದು ಜನ ಏನೇನೋ ಮಾತಾಡೋರು ಇರ್ತಾರೆ ಸೊ ಐ ಥಾಟ್ ಓಕೆ ಲೆಟ್ ಮಿ ಡೂ ದಿಸ್ ಅಂತ ಬಿಕಾಸ್ ಯಾರು ಈ ಕ್ಯಾಟಗರಿಯಲ್ಲಿ ಹೋಗಿಲ್ಲ ಸೊ ಎಸ್ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ನಿಮ್ಮ ಇನಿಷಿಯಲ್ ಸ್ಟ್ರಗಲ್ಸ್ ಏನು ಅಂದ್ರೆ ನಿಮ್ಮ ಇನಿಷಿಯಲ್ ಅಡೆತಡೆಗಳೇನು ಯಾವಾಗ ನೀವು ಫಿಟ್ನೆಸ್ ಶುರು ಮಾಡಿದ್ರಿ ಆವಾಗ ಲೈಕ್ ಬೀಟ್ ಫ್ರಮ್ ದ ಸೊಸೈಟಿಯಿಂದ ಆಗಲಿ ಫ್ರೆಂಡ್ಸಿಂದ ಆಗಲಿ ಮನೆಯವರಿಂದ ಆಗಲಿ ಈಗ ಯಾರೇ ಆಗಲಿ ನೀವು ಫಿಟ್ನೆಸ್ ಶುರು ಮಾಡಿದಾಗ ಅಥವಾ ನೀವು ಒಂದು ಬಿಕಿನಿ ಮಾಡೆಲ್ ಆಗ್ಬೇಕಂತ ಡಿಸೈಡ್ ಮಾಡಿದಾಗ ತುಂಬಾನೇ ಕ್ವೆಶ್ಚನ್ಸ್ ಆಬ್ವಿಯಸ್ಲಿ ಬಂದೇ ಬರುತ್ತೆ ಸ್ಪೆಷಲಿ ಅವರು ಆ ಸ್ಪೋರ್ಟ್ ಅನ್ನ ಯಾವತ್ತೂ ನೋಡಲ್ಲ ಫಸ್ಟ್ ಅವ್ರು ಡಿಸೈಡ್ ಮಾಡೋದೇ ಯಾಕೆ ಅಂತ ಸೊ ನಿಮ್ಗೆ ಯಾವ್ಯಾವ ತರ ಫೇಸಸ್ ಈ ತರ ಚಾಲೆಂಜಸ್ ಬಂದಿತ್ತು ಅನ್ನೋದು ಒಂದು ಬೇಜಾರು ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಣ್ಮಕ್ಳು ಏನೇ ಮಾಡಿದ್ರು ಯಾವ ಹೆಣ್ಣು ಅನ್ನೋದೊಂದು ತುಂಬಾ ಒಂದು ಪಾಯಿಂಟ್ ಔಟ್ ಮಾಡಿ ನೋಡ್ತಾರೆ ಮೇ ಬಿ ಇಟ್ ಇಸ್ ಫಿಟ್ನೆಸ್ ಆರ್ ಎನಿ ಅದರ್ ಫೀಲ್ಡ್ಸ್
ಇವಳು ಹುಡುಗಿ ಅನ್ನೋದು ತುಂಬಾ ಸ್ಟ್ರೆಸ್ ಮಾಡ್ತಾರೆ ಆ ಪಾಯಿಂಟ್ ಮೇಲೆ. ಸೊ ದಟ್ ಐ ಡೋಂಟ್ ಲೈಕ್. ಬಟ್ ನಾನು ಬಿಕಿನಿ ಮಾಡಬೇಕು ಅಂತ ಅನ್ಕೊಂಡಾಗ ದ ಮೇನ್ ಸಪೋರ್ಟ್ ಇಸ್ ಮೈ ಮಾಮ್. ಐ ಆಸ್ಟ್ ಹರ್, ಸಿ ದಿಸ್ ಇಸ್ ದ ಕಾಂಪಿಟೇಷನ್. ಐ ಶೋಡ್ ಹರ್, ನಾನು ವಿಡಿಯೋಸ್ ಎಲ್ಲ ತೋರಿಸಿದೆ, ಈ ಥರ ಬಿಕಿನಿ ಹಾಕೋಬೇಕು, ಹಿಂಗೆ ವಾಕ್ ಮಾಡಬೇಕು, ಸಖತ್ತಾಗಿರುತ್ತೆ ಮಮ್ಮಿ. ಆ್ಯಂಡ್ ಯಾವತ್ತಾದರೂ ಒಂದಿನ ನಾವು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ಮಾಡಿದಾಗ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ಬೋದು ಅಂತೆಲ್ಲ ಹೇಳಿದಾಗ ಶಿ ಆ್ಯಕ್ಚುಲಿ ಲೈಕ್ಡ್ ಇಟ್. ಬಿಕಾಸ್ ಶಿ ಈಸ್ ಅ ಸ್ಟ್ರಾಂಗೆಸ್ಟ್ ವಿಮೆನ್. ಬಿಕಾಸ್ ಚಿಕ್ಕದ್ರಿಂದ ಶಿ ಇಸ್ ಅ ಸಿಂಗಲ್ ಪ್ಯಾರೆಂಟ್, ಅವ್ರು ಕಷ್ಟಪಟ್ಕೊಂಡು ನಮ್ಮನ್ನ ಸಾಕೊಂಡು ಬಂದಿದ್ದಾರೆ. ಆ್ಯಂಡ್ ಎಷ್ಟೊಂದು ಅವ್ರು ಮಾಡಬೇಕು ಅಂತ ಅನ್ಕೊಂಡಿರೋದನ್ನ ಅವ್ರು ಅಚೀವ್ ಮಾಡೋಕ್ಕೆ ಆಗಿಲ್ಲ. ಸೊ ಹಂಗಾಗಿ ಶಿ ಸಪೋರ್ಟೆಡ್ ಮೀ. ಸೊ ದಟ್ ವಾಸ್ ಅ ಬಿಗ್ ಸಪೋರ್ಟ್. ಅವ್ರ ಸಪೋರ್ಟ್ ಸಿಕ್ಕಂದ್ಮೇಲೆ ಇನ್ಯಾರು ನನಗೆ ಬೇಕಾಗೇ ಇಲ್ಲ, ಯಾರು ಸಪೋರ್ಟ್ ಕೇಳೋ ಹಾಗೂ ಇಲ್ಲ. ಸೊ ಮನೇಲೆಲ್ಲ ಬಿಕಿನಿಲಿ ಪ್ರಾಕ್ಟೀಸ್ ಮಾಡುವಾಗ ನಮ್ಮ ಮಮ್ಮಿ ನೋಡ್ತಾ ಇದ್ರು ಅಷ್ಟೇ, ಇನ್ಯಾರು ಇರಲಿಲ್ಲ ಆಡಿಯನ್ಸ್. ಸೊ ಐ ವಾಸ್ ಫೀಲಿಂಗ್ ವೆರಿ ಕಂಫರ್ಟಬಲ್. ಬಟ್ ಫಸ್ಟ್ ಡೇ ಕಾಂಪಿಟೇಷನ್ಸ್ಗೆ ಅಂತ ಹೋದಾಗ ಬ್ಯಾಕ್ ಸ್ಟೇಜಲ್ಲಿ ಐ ವಾಸ್ ಫೀಲಿಂಗ್ ವೆರಿ ವೆರಿ ಒಂಥರ ತುಂಬ ಭಯ ಆಗ್ತಾ ಇತ್ತು. ಲೈಕ್ ಓಕೆ, ಎಷ್ಟೊಂದು ಜನ ಇದ್ದಾರೆ, ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ, ವಿಡಿಯೋ ಮಾಡ್ತಾರೆ, ವಿಡಿಯೋಸ್ ಎಲ್ಲೆಲ್ಲೋ ಪಾಸ್ ಆಗುತ್ತೆ. ಆಬ್ವಿಯಸ್ಲಿ ಐ ಕಾಂಟ್ ಕಂಟ್ರೋಲ್ ಎನಿಥಿಂಗ್ ನೌ, ಜಸ್ಟ್ ಐ ಹ್ಯಾವ್ ಟು ವಾಕ್ ಅಷ್ಟೇ. ಬಟ್ ನಂಗೆ ತುಂಬ ಕಾನ್ಫಿಡೆನ್ಸ್ ಇದ್ದಾಗ ಆ ಟೈಮಲ್ಲಿ ಐ ಜಸ್ಟ್ ವಾಕ್ ವಿತ್ ಕಾನ್ಫಿಡೆನ್ಸ್. ಆ್ಯಂಡ್ ಥ್ಯಾಂಕ್ಸ್ ಟು ಸೋನಾಲಿ ಸ್ವಾಮಿ, ಬಿಕಾಸ್ ಅವರೇ ನನ್ನ ರ್ಯಾಂಪ್ ವಾಕ್ ಟೀಚರ್. ಐ ಜಸ್ಟ್ ಡಿಡ್ ಇಟ್ ಆ್ಯಂಡ್ ಐ ವಾಸ್ ಪ್ಲೇಸ್ಡ್ ಸೆಕೆಂಡ್ ಪ್ಲೇಸ್ ಇನ್ ಸ್ಟೇಟ್ ಲೆವೆಲ್ ಇನ್ ಫಸ್ಟ್ ಕಾಂಪಿಟೇಷನ್. ಆಕ್ಚುಲಿ ನನಗೆ ಅದು ತುಂಬ ಒಂದು ಎನ್ಕರೇಜ್ ಮಾಡಿತು. ಸೊ ಎಸ್, ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಈಗ ನಾನು ಸುಮಾರು ಹುಡುಗಿಯರನ್ನ ಜಿಮ್ಮಲ್ಲಿ ನೋಡಬೇಕಾದ್ರೆ ಅವರು ವೇಟ್ ಲಿಫ್ಟಿಂಗ್ ಹತ್ರ ಆ ಏರಿಯಾಗೆ ಬರೋದೇ ಇಲ್ಲ, ಆಯ್ತಾ, ಅವ್ರ ಆ ಬದಿಗೆ ಬರೋದೇ ಇಲ್ಲ. ಈ ಕಡೆನೆ ಯಾವತ್ತು ನೋಡಿದ್ರು ಕಾರ್ಡಿಯೋ 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 ಮಾಡ್ತಾ ಇರ್ತಾರೆ. ಸೊ ನನ್ನ ಅಭಿಪ್ರಾಯ ಕಾರ್ಡಿಯೋಯಿಂದ ಅಂದರೆ ಕಾರ್ಡಿಯೋ ಫ್ಯಾಟ್ ಲೂಸ್ ಮಾಡುತ್ತೆ ಅಂತ. ನೀವು ವೇಟ್ ಲಿಫ್ಟಿಂಗ್ ಮಾಡಬೇಕಾದ್ರೆ ನಿಮ್ಮ ಬಾಡಿನ ಟೋನ್ ಮಾಡುತ್ತೆ. ಸೊ ಹೌ ಡಿಡ್ ಯು ಕಮ್ ಅಕ್ರಾಸ್ ದಿಸ್, ಈ ಮಿತ್ತನ್ನ ಹೇಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಿ? ಯಾ, ಯೂಶಲಿ ಇವನ್ ಐ ಥಾಟ್ ನಾನು ಜಿಮ್ಗೆ ಇನ್ನೂ ಸೇರ್ಕೊಳ್ದೇ ಇರಬೇಕಾದ್ರೆ ಓಕೆ ಜುಂಬಾ ಮಾಡಿಬಿಟ್ರೆ ಸಣ್ಣ ಆಗೋಗ್ತೀವಿ, ಅಥವಾ ಒಂದು ಏನಂತಾರೆ ಯೋಗ ಮಾಡಿಬಿಟ್ರೆ ಸಣ್ಣ ಆಗ್ಬಿಡ್ತೀವಿ, ಈ ಥರ ಎಲ್ಲ ಅನ್ಕೊಂಡಿದ್ದೆ. ಯೂಶಲ್ ಆಗಿ ಹುಡುಗಿರು ಏನಕ್ಕೆ ಹಾಗೆ ಅನ್ಕೋತಾರೆ ಅಂತಂದ್ರೆ ಆಬ್ವಿಯಸ್ಲಿ ಆ ಮಿತ್ತಿಂದಾನೆ, ವೇಟ್ ಲಿಫ್ಟ್ ಮಾಡಿದ್ರೆ ನಾವು ಹುಡುಗರ ಥರ ಆಗ್ಬಿಡ್ತೀವಿ ಅಂತಲ್ಲ. ಚಾನ್ಸೇ ಇಲ್ಲ ಆ ರೀತಿ ಆಗೋಕೆ, ಬಿಕಾಸ್ ಹುಡುಗರಲ್ಲಿ ಇರೋಂಥ ಹಾರ್ಮೋನ್ಸ್ ನಮ್ಮಲ್ಲಿಲ್ಲ. ಸೊ ನಾವು ಇಷ್ಟೇ ಲಿಫ್ಟ್ ಮಾಡಿದ್ರು ನಮ್ಮ ಹಾರ್ಮೋನ್ಸ್ ಏನು ವರ್ಕ್ ಮಾಡಬೇಕು ನಮ್ಮ ಬಾಡಿಗೆ ಅದನ್ನೇ ವರ್ಕ್ ಮಾಡುತ್ತೆ, ಬಟ್ ನಮ್ಮ ಮಸಲ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಸೇ ಏನಂತಾರೆ, ಮಸಲ್ ಇದ್ರೇನೆ ಸ್ಟ್ರೆಂತ್, ಏನೇ ಒಂದು ಕೆಲಸ ಮಾಡೋದಕ್ಕೆ ಆಗಲಿ, ಆ್ಯಂಡ್ ಕೋರ್ ಸ್ಟ್ರೆಂತ್ ಆಗಲಿ. ಸೊ ಮಸಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಕಾರ್ಡಿಯೋದಲ್ಲಿ ಏನಾಗುತ್ತೆ, ಟೂ ಮಚ್ ಆಫ್ ಕಾರ್ಡಿಯೋ ಮೇಕ್ಸ್ ಮಸಲ್ ಲಾಸ್. ಸೊ ದಟ್ ಇರೋ ಅಲ್ಪ ಸ್ವಲ್ಪ ಮಸಲ್ ಕೂಡ ನೀವು ಕಳ್ಕೊಂಡಿಲ್ಲ ಜಾಸ್ತಿ ಕಾರ್ಡಿಯೋ ಮಾಡ್ತಿದ್ರೆ. ಇಟ್ ಶುಡ್ ಬಿ ಲೈಕ್ ಮಿಕ್ಸ್ಚರ್ ಆಫ್ ಕಾರ್ಡಿಯೋ ಆ್ಯಂಡ್ ಸ್ಟ್ರೆಂತ್ ಟ್ರೈನಿಂಗ್ ಆ್ಯಂಡ್ ಆಲ್ಸೋ ವೇಟ್ ಲಿಫ್ಟಿಂಗ್, ಇದೆಲ್ಲ ಮಿಕ್ಸ್ ಮಾಡಬೇಕು ಒಂದು ವೀಕಲ್ಲಿ. ಆ್ಯಂಡ್ ಆಲ್ಸೋ ದ ಸ್ಟ್ರೆಚಿಂಗ್ ವಾರ್ಮ್ ಅಪ್ ಪಾರ್ಟ್, ಎಷ್ಟೊಂದು ಜನ ಮರೆಯೋ ಅಂಥದ್ದು ಅಂತಂದ್ರೆ ವಾರ್ಮ್ ಅಪ್ ಮತ್ತೆ ಸ್ಟ್ರೆಚಿಂಗ್. ಸೊ ಟೂ ಮಚ್ ಆಫ್ ಕಾರ್ಡಿಯೋ ಮೇಕ್ಸ್ ಯು ಟು ಲೂಸ್ ಮಸಲ್. ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಸುಮಾರು ಹುಡುಗಿಯರು ವರ್ಕೌಟ್ ಹೋಗ್ತಾ ಇರ್ತಾರೆ. ಸೊ ಅವ್ರಿಗೊಂದು ನಾರ್ಮಲ್ ಕ್ವೆಶನ್ಸ್ ಇರುತ್ತೆ, ಕಿ ನಾವು ಮಂತ್ಲಿ ನಿಮ್ದೇನು ಸೈಕಲ್ಸ್ ಇರುತ್ತೋ ಆ ಟೈಮಲ್ಲಿ ನಾವು ವೇಟ್ ಲಿಫ್ಟಿಂಗ್ ಮಾಡ್ಬೋದು ಅಥವಾ ನಾವು ಕಾರ್ಡಿಯೋ ಅಷ್ಟೇ ಮಾಡಬೇಕಾ, ಸ್ಟ್ರೆಚಿಂಗ್ ಅಷ್ಟೇ ಮಾಡಬೇಕಾ? ಸೊ ಈ ಕ್ವೆಶನ್ಸ್ ಇರುತ್ತೆ, ಸೊ ಅದಕ್ಕೂ ಕೂಡ ನೀವು ತಗೊಳ್ಳಿ. ಇದು ತುಂಬ ಜನ ಕೇಳೋದಕ್ಕೂ ನಾಚಿಕೆ ಪಡ್ಕೊತಾರೆ, ಆ್ಯಂಡ್ ತುಂಬ ಜನ ಇದ್ರ ಬಗ್ಗೆ ಮಾತಾಡೋದಕ್ಕೂ ನಾಚಿಕೆ ಪಡ್ಕೊತಾರೆ. ಆರಾಮ್ಸೆ ಪೀರಿಯಡ್ಸ್ ಟೈಮಲ್ಲಿ ನೀವು ವರ್ಕೌಟ್ ಮಾಡ್ಬೋದು, ಇಫ್ ಇಟ್ ಇಸ್ ಅ ಫಸ್ಟ್ ಡೇ ಅವ್ರ ಇಫ್ ಇಟ್ ಇಸ್ ಸೆಕೆಂಡ್ ಡೇ ಅವ್ರ ಇಫ್ ಇಟ್ ಇಸ್ ಥರ್ಡ್ ಡೇ. ಆ್ಯಂಡ್ ಪೀರಿಯಡ್ಸಲ್ಲಿ ನೀವು ವರ್ಕೌಟ್ ಮಾಡಿದ್ರೆ ಸ್ವೆಟ್ ಔಟ್ ಆದರೆ ಆ್ಯಕ್ಚುಲಿ ನಿಮಗೆ ರಿಲ್ಯಾಕ್ಸ್ಡ್ ಫೀಲಿಂಗ್ ಆಗುತ್ತೆ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ವರ್ಕೌಟ್, ನಾಟ್ ಪರ್ಟಿಕ್ಯುಲರ್ಲಿ ಲೈಕ್ ವೇಟ್ ಲಿಫ್ಟಿಂಗ್ ಆರ್ ಸಮ್ ಪರ್ಟಿಕ್ಯುಲರ್ ಥಿಂಗ್ಸ್ ಅಂತ ನಾನು ಹೇಳ್ತಿಲ್ಲ, ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಆಬ್ಡೊಮೆನ್. ಅಂದರೆ ನಿಮಗೆ ತೀರಾ ಆಬ್ಡೊಮೆನ್ ಪೇನ್ ಇದ್ರೆ ಅಥವಾ ಲೋವರ್ ಬ್ಯಾಕ್ ಪೇನ್ ಇದ್ರೆ ಅದಕ್ಕೆ ರಿಲೇಟೆಡ್ ಆಗುವಂಥ ವರ್ಕೌಟ್ಸ್ ಮಾಡೋದು ಬೇಡ, ಜಾಸ್ತಿ ವೆಯ್ಟ್ ಟ್ರೈನಿಂಗ್ ಎಲ್ಲ ಮಾಡೋದು ಬೇಡ. ಬಟ್ ವಾಕ್, ಲೈಟ್ ವಾಕ್ ಆರ್ ಅ ಬ್ರಿಸ್ಕ್ ವಾಕ್ ಆರ್ ಸೈಕ್ಲಿಂಗ್ ಆರ್ ಸಮ್ ಸ್ಟ್ರೆಚಸ್ ವಿಚ್ ರಿಲ್ಯಾಕ್ಸಸ್ ಯು, ಸಮ್ ಆಕ್ಟಿವಿಟಿ ಯು ಶುಡ್ ಡೂ ದಟ್ ಯು ಹ್ಯಾವ್ ಟು ಸ್ವೆಟ್ ಔಟ್, ಸೊ ದಟ್ ನಿಮಗೆ ಪೀರಿಯಡ್ ಕ್ರ್ಯಾಂಪ್ಸ್ ಇಂದನೂ ರಿಲೀಫ್ ಸಿಗುತ್ತೆ, ಕ್ರ್ಯಾಂಪ್ ಆಗಲ್ಲ. ತುಯಸ್ ಚಿತ್ರಲವರೆ, ನಿಮ್ಮ ಅಡ್ವೈಸ್ ನಮ್ಮ ಕರ್ನಾಟಕದ ಹೆಣ್ಮಕ್ಕಳಿಗೆ ಕೊಡೋದು ಟು ಬಿ ಸ್ಟ್ರಾಂಗ್ ಫಿಟ್ ಅಂಡ್ ಹೆಲ್ದಿ ಏನು? ಯಾ, ನಾನು ನಮ್ಮ ತಾಯಿ ಅಥವಾ ನಮ್ಮ ಚಿಕ್ಕಮ್ಮ, ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ತಾಯಿ ನಿಮ್ಮ ಚಿಕ್ಕಮ್ಮ ನಿಮ್ಮ ಅಜ್ಜಿ ಇವ್ರುಗಳ ಲೈಫ್ಸ್ ಎಲ್ಲ ನೋಡ್ಕೊಂಡು ಬಂದರೆ ಅವರ ಇಡೀ ಜೀವನನ ಮಕ್ಕಳು ಸಾಕೋದಕ್ಕೆ ಅಥವಾ ಮಕ್ಕಳಿನ ಏಳಿಗೆಗೆ ಅಥವಾ ಗಂಡನ ನೋಡ್ಕೊಳ್ಳೋದಕ್ಕೆ ಮುಡಿಪಾಗಿ ಇಟ್ಬಿಟ್ಟಿರ್ತಾರೆ. ಅವ್ರಿಗೆ ಅವ್ರು ಟೈಮೇ ಕೊಟ್ಕೊಂಡ್ರಲ್ಲ. ಈಗ ಮದುವೆ ಆಗಿ ಮಕ್ಕಳನ್ನ ನೋಡಿಕೊಂಡು ಬರೀ ಅದಷ್ಟೇ ಅಲ್ಲ ಹೆಣ್ಮಕ್ಳ ಕೆಲಸ, ಯು ಹ್ಯಾವ್ ಟು ಲವ್ ಯುವರ್ ಬಾಡಿ, ಬಿಕಾಸ್ ಅಲ್ಲೇ ನೀವು ಜೀವಿಸ್ತಾ ಇರೋದು. ಸೊ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ, ಹೆಂಗಸರು ಎಸ್ ಜಿಮ್ಗೆ ಟೈಮ್ ಆಗಲ್ಲ, ಬಟ್ ಯು ಕ್ಯಾನ್ ಡೂ ಮೆನಿ ಹೋಮ್ ವರ್ಕೌಟ್ಸ್. ಹೋಮ್ ವರ್ಕೌಟ್ಸ್ ವಿಡಿಯೋಸ್ ಯೂಟ್ಯೂಬ್ ಓಪನ್ ಮಾಡಿದ್ರೆ ನಿಮ್ಗೆ ಎಷ್ಟೊಂದು ಸಿಗುತ್ತೆ. ನಿಮ್ಮ ಎಲ್ಲ ಕೆಲಸಗಳು ಮುಗಿದ ಮೇಲೆ ನೀವು ಅದನ್ನ ಮಾಡ್ಬೋದು. ಹಾಗೆ ಏನೇನು ತಿನ್ಬೇಕು ಏನೇನು ತಿನ್ಬಾರ್ದು, ಈಗ ಎಷ್ಟೊಂದು ನಾಲೆಡ್ಜು ತುಂಬಾ ಡಿಜಿಟಲೈಸ್ಡ್ ಆಗಿದೀವಿ ನಾವು. ಒಂದು ಗೂಗಲ್ ಅಲ್ಲಿ ಹೊಡೆದ್ರೆ ಸಾಕು ನ್ಯೂಟ್ರಿಷಿಯಸ್ ಫುಡ್ ಏನ್ ತಿನ್ಬೇಕು ಅಂತೆಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಯುವರ್ ಸೆಲ್ಫ್.
ಅದಕ್ಕೋಸ್ಕರ ನೀವು ಟೈಮ್ ಕೊಡ್ಲೇಬೇಕಾಗತ್ತೆ. ಸುರೇಶ್ ಚಿತ್ರದವರೇ, ಈಗ ನೀವು ಮಾಡಿರೋ ಅಚೀವ್ಮೆಂಟ್ಸ್ ಆಗ್ಲಿ ಅಲ್ಲ, ನೀವು ಹೋಗಿರೋ ಕಾಂಪಿಟೇಷನ್ಸ್ ಗಳ ಬಗ್ಗೆ ನೀವು ಏನಾದ್ರೂ ನಮ್ಮ ಪ್ರೇಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ? ಸೊ ನನ್ನ ಅಚೀವ್ಮೆಂಟ್ಸ್ ಏನಂತಂದ್ರೆ, ಸ್ಮಾಲ್ ಅಚೀವ್ಮೆಂಟ್ಸ್ ಲೈಕ್ ಐ ಡಿಡ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್, ಸಮ್ ಅರೌಂಡ್ 3 ಕಾಂಪಿಟೇಷನ್ಸ್. ಬಾಸ್ ಕ್ಲಾಸಿಕ್ ಅಂತ ಒಂದು ಆರ್ಗನೈಸೇಷನ್ ಕಡೆಯಿಂದ ಮಾಡಿದೆ, ಅಂಡ್ ಶೆರು ಕ್ಲಾಸಿಕ್ ವಿಚ್ ಇಸ್ ಅ ವೆರಿ ಫೇಮಸ್, ಅಂಡ್ ಆಲ್ಸೋ ಐ ಎಚ್ ಎಫ್ ಎಫ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದೆ. ಒಂದೇ ಒಂದು ನ್ಯಾಷನಲ್ ಕಾಂಪಿಟೇಷನ್ ಮಾಡಿದೆ ನಾನು, ಅದೇ ಐ ಎಚ್ ಎಫ್ ಎಫ್ ಶೆರು ಕ್ಲಾಸಿಕ್ ಅವ್ರು ಕಂಡಕ್ಟ್ ಮಾಡಿದ್ದು. ಅದರಲ್ಲಿ ಐ ವಾಸ್ ಪ್ಲೇಸ್ಡ್ 4th, ವೇರ್ ದುಬೈಯಿಂದ ಆಸ್ಟ್ರೇಲಿಯಾಯಿಂದ ಎಲ್ಲ ಬಂದಿದ್ರು ಪಾರ್ಟಿಸಿಪೆಂಟ್ಸ್. ಇಟ್ಸ್ ಲೈಕ್ ಇಂಟರ್ ಕಂಟ್ರಿ, ಯು ನೋ, ಲೈಕ್ ಅದು ತುಂಬಾ ಭಯ ಆಗುತ್ತೆ ಬಿಕಾಸ್ ಅವರು ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡೋ ರೀತಿನೇ ಬೇರೆ, ನಮ್ದೇ ಬೇರೆ. ಬಟ್ ಇನ್ ದಾಟ್ ಐ ಗಾಟ್ ಪ್ಲೇಸ್ಡ್ 4th, ಸೊ ಐ ಆಮ್ ಪ್ರೌಡ್ ಫಾರ್ ದಟ್. ಇಟ್ ಇಸ್ ಅ ರಿಯಲಿ ಪ್ರೌಡ್ ಥಿಂಗ್ ಬಿಕಾಸ್ ನೀವು ಈಗೀಗ ಶುರು ಮಾಡಿ ಅಟ್ ದಟ್ ಲೆವೆಲ್ ವೆನ್ ಯು ರಿಪ್ರೆಸೆಂಟ್ ಇಂಡಿಯಾ ಅಥವಾ ವೆನ್ ಯು ರಿಪ್ರೆಸೆಂಟ್ ಕರ್ನಾಟಕ, ಸೊ ಐ ಫೀಲ್ ಇಟ್ಸ್ ರಿಯಲಿ ಅ ಪ್ರೌಡ್ ಥಿಂಗ್, ಅಂಡ್ ನಮ್ಮೆಲ್ಲರಿಗೂ ತುಂಬಾನೇ ಹೆಮ್ಮೆ ಆಗಬೇಕು ಈ ವಿಷಯ ಗೊತ್ತಾದ್ಮೇಲೆ. ಫ್ರೆಂಡ್ಸ್, ಚಿತ್ರಲ್ ಅವ್ರು ಹೇಳಿದ ಪ್ರಕಾರ ಫಿಟ್ನೆಸ್ ಟುವರ್ಡ್ಸ್ ಎಲ್ಲರೂ ಗಮನ ಕೊಡಿ, ತುಂಬಾನೇ ಅಪಾರ್ಚುನಿಟೀಸ್ ಇದೆ. ಆಸ್ ಎ ಮಾಡೆಲ್ ಆಗ್ಲಿಕ್ಕೆ, ಆಸ್ ಎ ಟ್ರೈನರ್ ಆಗ್ಲಿಕ್ಕೆ, ಆಸ್ ಎ ಕೋಚ್ ಆಗ್ಲಿಕ್ಕೆ, ಅಥವಾ ನೀವು ಮುಂದೆ ಹೋಗಿ ನಮ್ಮ ಇಂಡಿಯಾನ್ ಕೂಡ ರಿಪ್ರೆಸೆಂಟ್ ಮಾಡಬಹುದು. ಸೊ ಯಾರಿಗೇನೆ ಹೇಳಿ, ನಿಮ್ಗೆ ನಾವು ಬೆಸ್ಟ್ ಸ್ಟೆಪ್ಸ್ ಫ್ರಾಮ್ ಅನ್ ಪ್ರೊಫೆಷನಲ್ ಅಥ್ಲೀಟ್ ಇಂದ ತಗೊಂಬಂದಿದೀವಿ. ಸೊ ಯೆಸ್ ಚಿತ್ರಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆನ್ ದ ಚಾನೆಲ್. ಹಾಗೆ ಕನ್ಕ್ಲೂಡ್ ಮಾಡಕ್ಕೆ, ಅಂದ್ರೆ ಈ ಇಂಟರ್ವ್ಯೂ ಕನ್ಕ್ಲೂಡ್ ಮಾಡಕ್ಕೆ, ಅಟ್ ಲಾಸ್ಟ್ ನೀವು ನಮ್ಮ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ಲ ಹುಡುಗಿಗೂ ಹೇಳಕ್ ಇಷ್ಟಪಡ್ತೀನಿ, ನೀವು ಜಿಮ್ ಸೇರ್ಕೊಂಡ ತಕ್ಷಣ ಹ್ಯೂಜ್ ಆಗಿ ನೀವು ಬಲ್ಕ್ ಆಗ್ಬಿಡಲ್ಲ ಅಥವಾ ತುಂಬಾ ಜಾಸ್ತಿ ಮಜಲ್ಸ್ ಬಂದ್ಬಿಡಲ್ಲ, ನೀವು ಹುಡುಗರ ತರ ಕಾಣಿಸೋದಕ್ಕೆ ಶುರು ಆಗಲ್ಲ. ಬಿಕಾಸ್ ಹುಡುಗರಿಗಿರೋ ಹಾರ್ಮೋನ್ಸ್ ಬೇರೆ, ನಮ್ಗಿರೋ ಹಾರ್ಮೋನ್ಸ್ ಬೇರೆ. ಅಂಡ್ ಆಲ್ಸೋ ಲೈಕ್ ವಿಮೆನ್ಸ್ ಫಿಸಿಕ್ ಕೆಟಗರಿ ಅಂತ ಒಂದು ಕೆಟಗರಿ ಬರುತ್ತೆ ನಮ್ಮ ಕಾಂಪಿಟೇಷನ್ಸ್ ಅಲ್ಲಿ, ಅಲ್ಲಿ ವಿ ಹ್ಯಾವ್ ಟು ಗೇನ್ ಲಾಟ್ಸ್ ಆಫ್ ಮಸಲ್ಸ್. ಸೊ ದೇರ್ ಸಮ್ ಕಾಂಪಿಟೇಟರ್ಸ್ ಟೇಕ್ ಸ್ಟಿರಾಯ್ಡ್ಸ್, ಸೊ ಹಂಗ್ ಸ್ಟಿರಾಯ್ಡ್ಸ್ ತಗೊಂಡಾಗ ಮಾತ್ರ, ಎಕ್ಸ್ಟರ್ನಲ್ ಹಾರ್ಮೋನ್ಸ್ ತಗೊಂಡಾಗ ಮಾತ್ರ ಯು ಕ್ಯಾನ್ ಲುಕ್ ಲೈಕ್ ಮೆನ್ ಫಿಸಿಕ್ ಆರ್ ಯು ಕ್ಯಾನ್ ಬಲ್ಕ್. ಬಟ್ ನಾರ್ಮಲ್ ಆಗಿ ಜಿಮ್ ಸೇರ್ಕೊಂಡು ವಾರದಲ್ಲಿ ಕಾರ್ಡಿಯೋ, ಸ್ಟ್ರೆಂತ್ ಟ್ರೈನಿಂಗ್, ಫಂಕ್ಷನಲ್ ವರ್ಕ್ಔಟ್ಸ್ ಮತ್ತೆ ವೇಟ್ ಟ್ರೈನಿಂಗ್ ಇದನ್ನೆಲ್ಲ ಮಿಕ್ಸ್ಅಪ್ ಮಾಡಿಕೊಂಡು ಫಿಟ್ ಆಗಿರೋದಕ್ಕೆ 1 hour ವರ್ಕ್ಔಟ್ ಮಾಡೋದ್ರಲ್ಲಿ ಅಂಡ್ ಕ್ಲೀನ್ ಈಟಿಂಗ್ ಮಾಡೋದ್ರಲ್ಲಿ ನೀವು ಬಲ್ಕ್ ಆಗಲ್ಲ, ಹುಡುಗರ ತರ ಕಾಣಿಸಲ್ಲ, ಯು ವಿಲ್ ಬಿ ಫಿಟ್ ಅಂಡ್ ಸ್ಟ್ರಾಂಗ್. ಸೊ ಯೆಸ್ ಫ್ರೆಂಡ್ಸ್, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀವಿ. ಇಫ್ ಇನ್ ಕೇಸ್ ನಿಮ್ಗೆ ಇನ್ನೂ ಯಾವ್ದಾದ್ರು ಪ್ರಶ್ನೆ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಅದಕ್ಕೊಂದು ಆನ್ಸರ್ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ. ಅಥವಾ ನೀವು ನಮಗೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ, ನಾವು ಇವರ ಹ್ಯಾಂಡಲ್ ಕೂಡ ಹಾಕಿರ್ತೀವಿ, ಇನ್ಸ್ಟಾಗ್ರಾಮ್ ನನ್ನ ಹ್ಯಾಂಡಲ್ ಕೂಡ ಹಾಕಿರ್ತೀನಿ, ನಿಮ್ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ, ಅಲ್ಲಿ ಕೂಡ ನಿಮ್ಗೆ ನಿಮ್ದೇನೇ ಕ್ವೆರೀಸ್ ಇದ್ರು ನಾವು ಆನ್ಸರ್ ಮಾಡ್ತೀವಿ. ಇವತ್ತಿನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಪೀಲ್ ನಾನ್ ಮಾಡ್ತಾ ಇಲ್ಲ, ಚೈತ್ರಲ್ ಮ್ಯಾಮ್ ಅವ್ರು ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಕರ್ನಾಟಕದ ಹೆಣ್ಮಕ್ಕಳೆಲ್ಲ ಫಿಟ್ನೆಸ್ ಫೀಲ್ಡ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಎನ್ಕರೇಜ್ ಮಾಡಿ. ಹಾಗೆ ಇವರ ಚಾನಲ್ನಲ್ಲಿ ಇನ್ನಷ್ಟು ವಿಡಿಯೋಸ್ಗಳನ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಏಸ್ಥೆಟಿಕ್ ಶೆಟ್ಟಿ ಅವರ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಚಿತ್ರಲ್ ಅವರೇ ಫಾರ್ ಕಮಿಂಗ್ ಆನ್ ಟು ದ ಚಾನೆಲ್. ನಿಮ್ಮಿಂದ ತುಂಬಾನೇ ಜನ ಮೋಟಿವೇಟ್ ಆಗಿರ್ತಾರೆ ಅನ್ಕೊಂಡಿರ್ತೀನಿ. ಸೊ ಯೆಸ್ ಫ್ರೆಂಡ್ಸ್, ದಟ್ಸ್ ಇಟ್ ಫಾರ್ ಟುಡೇ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್, ಸೇಮ್ ಟೈಮ್, ಸೇಮ್ ಡೇ ಆಫ್ ದ ವೀಕ್. ನಮಸ್ಕಾರ.